ಹಲೋ, ಏನೋ ನಿಮ್ಮ ಅಪ್ಪನಿಗೆ ಸಾಲ ಇದೀನಾ? ನಾಚಿಕೆ ಆಗಲ್ಲ, ಹಿಂಗ ಮಾಡ್ತೀರ ಫೋನು? ನನ್ನದು ಒಗಲ್ಲೇ ಗುರುಗಳೇ, ಹೊಟ್ಟೆಗೆ ಹಾಕಿಲ್ಲ ನೀವೆಲ್ಲ, ಮೇಲ್ ಬಿದ್ದು ಫೋನ್ ಮಾಡ್ತೀರಾ ನೀವು? ನಾಚಿಕೆ ಆಗಲ್ಲ ನಿಮ್ಗೆ? ಥೂ, ಯಾವನ ನಿಮ್ಗೆ? ಯಾವ ಯಾರ ನೀವೆಲ್ಲ? ಗುರುಗಳೇ ನೀವು ನೀವು ಬೈಯೋದೇ ನಮ್ಗೆ ಆಶೀರ್ವಾದ ಗುರುತೆ. ಥೂ, ಯಾರೋ ಹೇಳ್ಕೊಟ್ರಿ ಇದೆಲ್ಲ ನಿಮ್ಗೆ. ಪ್ರಾಣ ತಿಂತ ಯಾರ ಹತ್ರ ಹೋಗ ನೋಡಿ, ಈಗ ಯಾರ ಹತ್ರ ಹೋಗೋಣ? ಈಗ ಯಾರು ಗುರುಗಳು, ಯಾರು ಏನು ಏನು ಗೊತ್ತಾಗ್ತಿರಲ್ಲ. ಯಾವನ ಗುರು ಇಲ್ಲ ಇಲ್ಲಿ, ಇಂತ ಗುರುನೇ ಇಲ್ಲ. ಈ ಮಾತುಗಳಲ್ಲೇ ಅರ್ಥ ಮಾಡ್ಕೊಂಡು ಸರಿ ಇಲ್ಲ ಅಂತ ನೀವು ಸರಿ ಅಲ್ಲ ಗುರುಗಳೇ, ನೀವು ಸರಿ ಇಲ್ಲ ಅಂತ ಹೇಳಕ್ಕಾಗತ್ತ ಗುರುಗಳೇ? ನಿಮ್ ಬೆಳಗ್ಗೆ ಇದ್ರೆ ನಿಮ್ ಓದ್ತಿರ್ತೀನಿ. ಹೆಂಗೋ ನಾನು ಇವತ್ ಕಾಲ್ ಕನೆಕ್ಟ್ ಆಗಿದೆ, ನನ್ನ ಅದೃಷ್ಟ. ಅಯ್ಯೋ ದೇವಾ, ನಿಮ್ ಕಾಲ್ ಹಿಡಿತೀನಪ್ಪ, ಹೋಗ್ಲಿ, ಹೊಗಳಿದ್ರೆ ಬಿಟ್ಟು ಬಿಡ್ತೀನಿ ನನ್ನ. ಅಯ್ಯೋ ಅಯ್ಯೋ ಗುರುಗಳೇ, ದಯವಿಟ್ಟು ಅದನ್ನ ಹೇಳ್ಬೇಡಿ. ನಾನ್ ನಿಮ್ಮನ್ನ ಹೊಗಳ್ತಿಲ್ಲ ಗುರುಗಳೇ, ನಾನ್ ನಿಮ್ಮ ಅಭಿಮಾನಿ, ಫಾಲೋವರ್. ಬೇಗ ಹೇಳು ಏನ್ಬೇಕು ಅಂತ. ಏನಿಲ್ಲ ಗುರುಗಳೇ, ನಾನು ಲಾಸ್ಟ್ ಇಯರ್ ಮನೆ ತಗೊಂಡ್ಬಿಟ್ಟೆ. ಎಗರ್ಲಾಡ್ ಇವಾಗ ಮನೆ ತಗೊಂಡ ಮೇಲೆ ನಿಮ್ ಬುಕ್ ಓದ್ದೆ, ಈಗ ಅದು ಜಲಸ್ ಕ್ರಿಯೇಟ್ ಆಯ್ತು. ಅದ್ ಸ್ವಲ್ಪ ಸಾಲ ಗಿಲ್ಲ ಎಲ್ಲ ಮಾಡ್ಕೊಂಡ್ಬಿಟ್ಟಿ ಗುರುಗಳ, ಏನ್ ಮಾಡೋದು? ನನ್ಗೆ ಏನ್ ದಾರಿ ತೋರಿಸ್ತಿಲ್ಲ. ಅದಕ್ಕೆ ಎಗರ್ಲಾಡಿಷ್ಟ ದುಡ್ಡು, ಮನೆ 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 ಮನೆಗೋಸ್ಕರ ಬದುಕ್ತಿರೇನ್ರು? ಏ ತಾಯಿ, ತಾಯಿಯ ಹೊಟ್ಟೆಲಿರೋ ಗರ್ಭದ ಮನೇನ ಬಿಟ್ಟು ಬಂದವ್ರು ನೀವು, ಮತ್ತೆ ಮನೆ ಬೇಕೇನೋ ನಿಮ್ಗೆ? ಸುಖವಾಗಿ ಬದುಕರು ಅಂದ್ರೆ ಸಾಲಗಳು ಮಾಡ್ಕೊಂಡು ಬ್ಯಾಂಕ್ಗೆ ದಾಸರಾಗಿದ್ದೀರಲ್ಲೋ ನೀವೆಲ್ಲ. ಏ ಬಾಡಿಗೆ ಮನೆಗಳು ಪೀನಟ್ಸ್ ತರ ಸಿಗ್ತಾ ಇದೆ, ಕಡಲೆ ಬೀಜ ತರ ಸಿಗ್ತಾ ಇದೆ. ಕಟ್ಬಿಟ್ಟು ಅವ್ರು ಬ್ಯಾಂಕ್ ದುಡ್ಡು ಕಟ್ಟಕ್ಕಾಗದೆ ನಿಮ್ಗೆಲ್ಲ ಬಾಡಿಗೆಗಳಿಗೆ ಕೊಡ್ತಾ ಇದಾರೆ. ಅಂತ ಮನೇಲಿ ಇದ್ದು ಎಂಜಾಯ್ ಮಾಡ್ಕೊಂಡು ಇದ್ದಷ್ಟು ದಿವಸ ಸುಖವಾಗಿತ್ತು, ಹೋಗದೆ ಇದು ಏನಿದು? ಏ ಗೆದ್ದಲು ಮನೆ ಕಟ್ಟತ್ತೋ, ಹಾವುಗಳು ವಾಸ ಮಾಡುತ್ತೆ. ಬುದ್ಧಿವಂತರು ಮನೇಲಿ ವಾಸ ಮಾಡ್ತಾರೆ, ಪೆದ್ರು ಮನೆ ಕಟ್ತಾರೆ. ನಿನ್ನಂತ ಪೆದ್ರು ಮನೆ ಮಾರ್ಬಿಟ್ಟು ಅದನ್ನೇ ನಾನು ಯೋಚನೆ ಮಾಡ್ತಿದ್ದೆ ಇವತ್ತೆಲ್ಲ. ಅದನ್ನೇ ಯೋಚನೆ ಮಾಡಿದೆ, ಹೆಂಗ ನಿಮ್ಮ ನನ್ನ ಅದೃಷ್ಟ ನಿಮ್ ಫೋನ್ ಕಾಲ್ ಕನೆಕ್ಟ್ ಆಯ್ತು. ಮನೆ ಮಾರ್ಬಿಟ್ಟು ಸಾಲ ತೀರಿಸ್ಬಿಟ್ಟು ಮಿಕ್ಕಿರೋ ಉಳಿದಿರೋ ಮನೆ ಹಣನ ಬ್ಯಾಂಕ್ ಅಲ್ಲಿ ಹಾಕೊಂಡು ಅದ್ರಲ್ಲಿ ಬರೋ ಇಂಟ್ರೆಸ್ಟ್ ಗೆ ಬಾಡಿಗೆ ಮನೆ ಹಾಕೋ, ಅಥವಾ ಆ ದುಡ್ಡಲ್ಲಿ ಭೋಗ್ಯಕ್ಕೆ ಹಾಕೋ ಒಂದ್ ಮನೆ, ಮತ್ತೆ ದುಡ್ದು 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 ಒಳ್ಳೆ ಹಣ ಮಾಡಿ ಒಳ್ಳೆ ಸ್ವಂತ ಮನೆ ತಗೋ. ಇಲ್ಲ ಗುರುಗಳು, ನಾನು ಮೆಡಿಕಲ್ ಶಾಪ್ ಓಪನ್ ಮಾಡಿದ್ದೀನಿ ಗುರುಗಳ, 1.5 ತಿಂಗಳಾಯ್ತು. ಸಕ್ಸಸ್ ಆಗ್ತೀಯ ಬಿಡು, ನಿನ್ ತಲೆ ತಿನ್ಬೇಡ, ಬಿಟ್ಬಿಡಮ್ಮ. ಅದಕ್ಕೆ ನಾನು ನಿಮ್ಮನ್ನ ಒಂದ್ಸರಿ ಕೇಳೋಣ ಅಂತ ಮಾಡಿದೆ ಗುರುಗಳೇ. ಇನ್ನೇನ್ ಕೇಳೋದು, ಎಲ್ಲ ಕರೆಕ್ಟ್ ಆಗಿದೆ, ಸಂಪಾದನೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಈ ಸಾಲ ಮಾಡ್ಕೊಂಡ್ರೆ ಮಾಡಿರೋ ತಪ್ಪು, ಮನೆ ಮಾರ್ಬಿಡು. ಹಾ ಗುರುಗಳೇ, ಓಕೆ ಓಕೆ ಗುರುಗಳೇ.